ಪ್ರಶಾಂತ್ ಸಂಪರ್ಗಿ ಬಗ್ಗೆ ಕೋರ್ಟ್ ಇಂದ ಆದೇಶನ್ನು ಮಾಡಿದ್ದಾರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಎಫ್ಐಆರ್ ಮಾಡಿ ಅಂತ ಹೇಳಿ ನಾನು ನ್ಯಾಯಾಲಯ ಮುಖಾಂತರ ನಾನು ಏನಿದೆ ಲೀಗಲ್ ಕೋರ್ಸ್ ಆಫ್ ಆಕ್ಷನ್ ಅನ್ನು ನೋಡ್ತೀನಿ ನಾನು ನನ್ನ ಜನ್ಮಗಳಿಗೆ ಏನು ಉತ್ತರ ಕೊಡಬೇಕು ನನಗೆ ಕೊಟ್ಟಿದ್ದೀನಿ ನಾನು ನಾನೇನಿರೋದು ಕಾನೂನು ಪ್ರಕಾರ ನಾನು ಮಾತಾಡ್ಕೊಳ್ತೀನಿ ನಾನು ಹೇಳೋದು ಒಂದು ಮಾಧ್ಯಮದ ಮೇಲೆ ಮಾಡೋದು ಒಂದು ಸಂಪರ್ಗಿಗೆ ಕಾನೂನು ಪ್ರಕಾರ ನಾನು ಉತ್ತರ ಕೊಡ್ತೀನಿ ನ್ಯಾಯಾಲಯ ಮುಖಾಂತರ ನಾನು ಕೇಸ್ ಡಿಫಾಮೇಷನ್ ಕೇಸ್ ಆಗ್ತಾ ಇದೀನಿ ನನಗೇನಂದ್ರೆ ಮಾಧ್ಯಮದ ಬಗ್ಗೆ ಬಹಳ ಗೌರವ ಇತ್ತು ನನಗೆ ಈಗಲೂ ಗೌರವ ಇದೆ ಇಲ್ಲ ಅಂತ ಅಲ್ಲ ನನಗೇನು ಬೇಜಾರಂದ್ರೆ ನಾನು ಹೇಳೋದು ಒಂದು ನೀವು ಮಾಡೋದು ಒಂದು ನೆನ್ನೆ ಓಪನ್ ಆಗಿ ಸರ್ಕಾರ ಆಗಿ ನಾನು ಮನವಿ ಮಾಡಿದ್ದೀನಿ ದಯಮಾಡಿ ಇದು ತನಿಖೆ ಆಗಬೇಕು ಈಗ ಸಂಜನಾ ಎಲ್ಲಿದ್ದಾರೆ ಸಂಜನಾ ಎಲ್ಲಿದ್ದಾರೆ ಪೊಲೀಸ್ ಕಸ್ಟಡಿ ಯಾರು ಸರ್ಕಾರ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯಾ ಯಾರು ಸರ್ಕಾರ ಇರೋದು ಬಿ ಜೆ ಪಿ ಸರ್ಕಾರ ಇರೋದು ತನಿಖೆ ಅದಲ್ಲಿ ಆಗಲಿ ಅದಲ್ಲಿ ನನ್ನ ಕೈವಾಡ ಇದೆಯಾ ಅಂತ ಸಾಬೀತಾದ್ರೆ ನಾನು ಇರೋದು ಕರ್ನಾಟಕ ಆಸ್ತಿ ಎಲ್ಲ ಸರ್ಕಾರಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ತನಿಖೆ ಆಗಲಿ ಅಂತ ನಾನೇ ಕೇಳ್ಕೊಳ್ತಾ ಇದ್ದೀನಿ 200% ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು ಈಗ ನಾನು ಮುಸ್ಲಿಂ ಆಗಿದ್ದೀನಿ ನಾನು ಅಲ್ಪಸಂಖ್ಯಾತ ಇದ್ದೀನಿ ನಾನು ನಾನು ಬೆಳೀತಾ ಇದ್ದೀನಿ ಅದೇನೋ ಸಹಿಸಕ್ಕೆ ಆಗ್ತಾ ಇಲ್ಲ ಇರ್ಬೋದು ನಾನು ಬೆಂಗಳೂರಲ್ಲೇ ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲೇ ಯಾವತ್ತನ ನೇರ ಯಾವುದೋ ಒಂದು ಕಾರ್ಯಕ್ರಮದಲ್ಲಾಗಲಿ ಎಲ್ಲೋ ಒಂದು ಏರ್ಪೋರ್ಟಲ್ಲಾಗಲಿ ಗೋಯಿನ್ ಸೆಂಟ್ರಲ್ಲಿ ಸಿಕ್ಕಿ ಎಲ್ಲೋ ಒಂದು ಸಿಕ್ಕಿದ್ರೆ ನಾನು ನೇರ ನೀವು ಶ್ರೀಲಂಕಾ ದೂರ ಅದು ಶ್ರೀಲಂಕಾ ದೂರ ನೀವು ಹೇಳಿದ್ದು ನಾನು ಕೇಳಕ್ಕೆ ಸಿದ್ಧ ಈಗ ಸಾವಿರಾರು ಜನ ನನ್ನ ತಗೋಬರ್ತಾರೆ ಫೋಟೋ ತೊಗೊಳ್ತಾರೆ ಫೋಟೋ ನನ್ನ ಒಬ್ಬಂದೇ ಇರೋದ ಫಾಜಿಲ್ ತವ ಬೇರೆಯವ್ರ ಫೋಟೋ ಇಲ್ವಾ ಏನು ಫೋಟೋ ತೊಗೊಂಡ ತಕ್ಷಣ ನನ್ನ ಕೈ ಹೊಡೆದೆ ನೀ ಪರಿಚಯ ಅಂತ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ದು ನಾನು ನಾನು ಬರ್ತಾನೆ ಅವನು ಹೋಗ್ತಾನೆ 4 ವರ್ಷದಿಂದ ಈಗ ಪರಿಚಯ ಇಲ್ಲ 4 ವರ್ಷದಿಂದ ಬಂದಿಲ್ಲ ಅವನು ಏನು ಮಾಡ್ತಾ ಇದ್ದಾನೆ ಏನು ಅಂತ ಗೊತ್ತಿಲ್ಲ ಅವನ ಜೊತೆ ನಾವು ಇನ್ವಾಲ್ವ್ಮೆಂಟ್ ಇದ್ರೆ ತಾನೆ ಪರಿಚಯ ಅಂದ ತಕ್ಷಣ ಅವ್ನು ಮಾಡಿದ ಆರೋಪ ನಾನು ಒತ್ಕೊಳ್ಬೇಕಾಗ್ತದ ನನಗೆ ಅದಕ್ಕೇನು ಸಂಬಂಧ ಈಗ ಇವ್ನು ನಿಂತವನ ಪಕ್ಕದಲ್ಲಿ ಇವ್ನು ಬಂದು ಫೋಟೋ ತೊಗೊಂತಾನೆ ಇವನು ಏನನ್ನು ಕರೆ ಮಾಡಿದ್ರೆ ನಾನು ಇನ್ವಾಲ್ವ್ಮೆಂಟಾ ಇನ್ವಾಲ್ವ್ಮೆಂಟ್ ಯಾವಾಗ ನಾವು ಇನ್ವಾಲ್ವ್ಮೆಂಟ್ ಆದರೆ ಮಾತ್ರ ಅದು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಇದು ತನಿಖೆ ಆಗಲಿ ತನಿಖೆದಲ್ಲಿ ಕೈವಾಡ ನಂದೇನ ಇದೆ ಅಂತ ಸಾಬೀತಾದ್ರೆ ನಾನು ಇರೋದು ಕರ್ನಾಟಕ ಆಸ್ತಿ ಅಲ್ಲ ನಾನು ಸರ್ಕಾರ ಕೊಡೋಕ್ಕೆ ಸಿದ್ಧ ಅವನು ಯಾವುದೋ ಚೀಪ್ ಪಬ್ಲಿಸಿಟಿಗೆ ಮಾಡ್ತಾ ಇದ್ದಾನೆ